ಪ್ರಧಾನಿ ಮೋದಿ ಕುರಿತಾಗಿ ವಿವಾದಾತ್ಮಕ ಸಾಕ್ಷ್ಯಚಿತ್ರ ಪ್ರಸಾರ ಮಾಡಿದ್ದ ಬ್ರಿಟನ್ ಮೂಲದ ಅಂತಾರಾಷ್ಟ್ರೀಯ ಸುದ್ದಿವಾಹಿನಿ ಬಿಬಿಸಿ ಕಚೇರಿಗೆ ಐ ಟಿ ಅಧಿಕಾರಿಗಳು ಇಂದು ಎಂಟ್ರಿ ಕೊಟ್ಟಿದ್ದರು ದೆಹಲಿ ಮತ್ತು ಮುಂಬೈನಲ್ಲಿರುವ ಬಿಬಿಸಿ ಇಂಡಿಯಾ ಕಚೇರಿಯಲ್ಲಿ ಐ ಟಿ ಆಫೀಸರ್ಗಳು ಸರ್ವೆ ನಡೆಸಿದ್ದಾರೆ ಬಿಬಿಸಿ ಕಚೇರಿಗೆ ತೆರಳಿದ್ದ ಕೂಡಲೇ ಎಲ್ಲ ಸಿಬ್ಬಂದಿಯ ಮೊಬೈಲ್ಗಳನ್ನು ಸೀಸ್ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಸಿಬ್ಬಂದಿಗೆ ಮನೆಗೆ ತೆರಳುವಂತೆ ಐ ಟಿ ಅಧಿಕಾರಿಗಳು ಸೂಚಿಸಿದ್ದಾರೆ ಇನ್ನು ಮನೆಯಲ್ಲೂ ಕೂಡ ಕಚೇರಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಬೇಡಿ ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟಿದ್ದರು ತೆರಿಗೆ ವಿಚಾರದಲ್ಲಿ ಅಕ್ರಮ ಎಸಗಿರುವ ಆರೋಪಕ್ಕೆ ಸಂಬಂಧಿಸಿ ಐಟಿ ಅಧಿಕಾರಿಗಳು ಬಿಬಿಸಿ ಕಚೇರಿಯಲ್ಲಿ ಸರ್ವೆ ನಡೆಸಿದ್ದಾರೆ ಇದೇ ವೇಳೆ ಬಿಬಿಸಿ ಕಚೇರಿಯಲ್ಲಿದ್ದ ಪ್ರಮುಖ ದಾಖಲೆಗಳನ್ನು ಮತ್ತು ಅಕೌಂಟ್ ಪುಸ್ತಕಗಳನ್ನು ಪರಿಶೀಲನೆ ನಡೆಸಲಾಗಿದೆ ಸುಮಾರು ಹದಿನೈದು ಅಧಿಕಾರಿಗಳ ತಂಡ ಈ ಒಂದು ಸರ್ವೆಯನ್ನ ನಡೆಸಿದೆ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಐಟಿ ಅಧಿಕಾರಿಗಳು ಬಿಬಿಸಿಯ ನ್ಯೂಸ್ ಡೆಸ್ಕ್ಗೆ ಪ್ರವೇಶಿಸಿಲ್ಲ ನ್ಯೂಸ್ಗೆ ಸಂಬಂಧಿಸಿದ ಯಾವುದೇ ದಾಖಲೆಗಳನ್ನು ದಾಖಲಾತಿಗಳನ್ನು ಅವರು ಪರಿಶೀಲನೆ ನಡೆಸಿಲ್ಲ ಬದಲಿಗೆ ಕೇವಲ ಹಣಕಾಸು ವಿಭಾಗಕ್ಕೆ ಮಾತ್ರ ಎಂಟ್ರಿ ಕೊಟ್ಟು ಅಲ್ಲಿಯ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಇನ್ನು ಈ ಒಂದು ಐ ಟಿ ದಾಳಿಯ ಬಗ್ಗೆ ಪ್ರತಿಪಕ್ಷಗಳು ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿವೆ ಇಲ್ಲಿ ಸಾಕ್ಷ್ಯಚಿತ್ರವನ್ನು ಬಿಡುಗಡೆ ಮಾಡಿದ ಕಾರಣಕ್ಕಾಗಿಯೇ ಈ ರೀತಿಯಾದಂತಹ ಒಂದು ದಾಳಿ ನಡೆಸಲಾಗಿದೆ ಇದು ಮಾಧ್ಯಮ ಸ್ವಾತಂತ್ರ್ಯ ಹರಣ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ ಬಿ ಬಿ ಸಿ ರೇಡ್ ಇದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರವನ್ನ ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಹೇರಲಾಗಿದೆ ಅಂತೇಳಿ ಕಾಂಗ್ರೆಸ್ ಟೀಕಾ ಪ್ರಹಾರವನ್ನು ನಡೆಸಿದೆ ಯಾ ಜೆ ಪಿ ಸಿ ಮಾಲೆ ಸರ್ಕಾರ ಬಿ ಸಿ ಕೆ ಪಿಚೆ ಪಡಿ ಹು ವಿನಾಶಕಾಲೆ ವಿಪರೀತ ಬುದ್ಧಿ ಇಂಥ ವಿರೋಧ ಪಕ್ಷಗಳ ಆರೋಪಗಳ ಬಗ್ಗೆ ಬಿಜೆಪಿಯ ನಾಯಕರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಯಾವುದೇ ಸಂಸ್ಥೆ ದೇಶದ ಕಾನೂನಿಗಿಂತ ದೊಡ್ಡದಲ್ಲ ಅಕ್ರಮ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಐ ಟಿ ಅಧಿಕಾರಿಗಳು ಬಿಬಿಸಿ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಕಾಂಗ್ರೆಸ್ಗೆ ದೇಶದ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಯಾವುದೇ ವಿಶ್ವಾಸ ಇಲ್ಲ ಬದಲಾಗಿ ದೇಶ ವಿರೋಧಿ ಸಂಸ್ಥೆಗಳ ಬಗ್ಗೆ ಅನುಕಂಪ ಹೊಂದಿವೆ ಐಟಿ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಿಸಿದ್ರು ಅದರಲ್ಲೂ ಕೂಡ ರಾಜಕೀಯವನ್ನು ಮಾಡಲಾಗ್ತಾ ಇದೆ ಅಂತ ಬಿಜೆಪಿಯ ವಕ್ತಾರ ಗೌರವ್ ಭಾಟಿಯಾ ಆರೋಪಿಸಿದ್ದಾರೆ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ನಾನು ನಿಮಗೆ ನೀಡ್ತಾ ಇರ್ತೀನಿ ಇದಕ್ಕಾಗಿ ಸುದ್ಯಾನವನ್ನು ಫಾಲೋ ಮಾಡೋದಕ್ಕೆ ಮಿಸ್ ಮಾಡಬೇಡಿ ಹಾಗೆಯೇ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ಬೆಂಬಲಿಸಿ ನಮಸ್ಕಾರ